ನಾಲ್ಕು ವರ್ಷ ಇವತ್ತೇನ 10 ವರ್ಷ ಶಾಸಕರಾಗಿ ಇವತ್ತೇನಪ್ಪ ಅಂದ್ರೆ 10 ವರ್ಷ ಶಾಸಕರಿದ್ದರು ಸಹ ಇವತ್ತು ಈಗ ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ರು ಮೊನ್ನೆ ಇವತ್ತೇನಪ್ಪ ಅಂದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ಯಾರ 86 ವರ್ಷ ಇವತ್ತೇನಪ್ಪ ಅಂದ್ರೆ 10 ವರ್ಷ ಎಂಎಲ್ಎ ಇದ್ದು ಒಂದು ದಿನ ಆದರೂ ವಿಧಾನಸಭೆಯಲ್ಲಿ ಮಾತಾಡ್ಯಾರೇನಪ್ಪ ಅಂಪೈ ಸೌಕರ್ಯ ಒಂದು ದಿನ ಮಾತಾಡ್ಯಾರ ರೈತರ ಸಮಸ್ಯೆ ಇರ್ಬೋದು ಏನೂ ಇಲ್ಲ ಆದ್ರೆ ನಿಮ್ಮ ವೆಂಕಟಪ್ಪ ನಾಯಕ ಶಾಸಕನಾಗಿ ಎರಡೇ ತಿಂಗಳಲ್ಲಿ ವಿಧಾನಸಭೆಯಲ್ಲಿ ಸರ್ಕಾರದವನ್ನ ಗಮನ ಸೆಳೆಯತಕ್ಕಂಥ ಕೆಲಸ ಈ ಭಾಗದ ಶಾಸಕನಾಗಿ ಮಾಡಿದ್ದೀನಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅಂಪೈ ಸೌಕರ್ ಅವ್ರಿಗೆ 86 ವರ್ಷ ವಯಸ್ಸಾಗ್ಬಿಟ್ಟದ, ಏನಾದ್ರೂ ಕೇಳ್ಬೇಕಪ್ಪ ನೀವು ಶಾಸಕರು ಅಂತ ಹೋದ್ರೆ ಇಲ್ಲಪ್ಪ ಸಾಬರು ಬರ್ಬೇಕಂತಾರ. ಆ ಸಾಬರು ಎಲ್ಲಿಂದ ಬರ್ಬೇಕು? ಏನ ರಾಯಚೂರ್ಲಿಂದ ಬರ್ಬೇಕಾ, ಬೆಂಗಳೂರ್ಲಿಂದ ಬರ್ಬೇಕಾ, ದಿಲ್ಲಿಲಿಂದ ಬರ್ಬೇಕಾ, ಏನ ಹೈದರಾಬಾದ್ಲಿಂದ ಬರ್ಬೇಕಾ? ಅಂತ ಪರಿಸ್ಥಿತಿ ಇವತ್ತು ಮಾಹಿಲ್ ನಿರ್ಮಾಣ ಆಗ್ಯದ. ಆ ನಿಟ್ಟಿನಲ್ಲಿ ತಾವೆಲ್ಲ ಮತದಾರ ಬಂಧುಗಳಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ಅಂಬೈ ಸೌಕರ್ ಅವ್ರಿಗೆ 86 ವರ್ಷ ಆಗ್ಬಿಟ್ಟದ, ವಯಸ್ಸಾಗ್ಬಿಟ್ಟದ, ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ, ಏನು ಮುಂದನೂ ಮಾಡೋಕ್ಕಾಗೋದಿಲ್ಲ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬಿ ವಿ ನಾಯಕ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಬಂದಾರೆ ಮಾನವಿಗೆ. ಅವ್ರ ತಂದೆಯವರು ಮೂರು ಸಾರಿ ಎಂ ಪಿ ಆಗಿದ್ರು, ದೇವದುರ್ಗ ಇವತ್ತೇನವ ರಾಯಚೂರಿಗೆ. ಅವ್ರು ಬಿ ವಿ ನಾಯಕ್ ಅವರು ಒಂದು ಸಾರಿ ಎಂ ಪಿ ಆಗಿದ್ರು, ನಾಲ್ಕು ಸಾರಿ ಎಂ ಪಿ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ ಇವತ್ತು ಎಮ್ ಎಲ್ ಎ ಸಲುವಾಗಿ ಬಿಜೆಪಿಗೆ ಇವತ್ತೇನಪ್ಪ ಅಂದ್ರೆ ಸೇರ್ಪಡೆ ಆಗಿ ಮಾನವಿ ಕ್ಷೇತ್ರಕ್ಕೆ ನಿಂದಿರ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಏನಾದರೂ ಬಿ ವಿ ನಾಯ್ಕಿಗೆ ಮಾನವಿ ಕ್ಷೇತ್ರದ ಜನತೆ ಅವಕಾಶ ಕೊಟ್ರೆ ದೇವದುರ್ಗ ಕ್ಷೇತ್ರದ ಆಡಳಿತ ಮಾನವಿಗೆ ಬರ್ತದ. ಆ ನಿಟ್ಟಿನಲ್ಲಿ ಗುಂಡೆ ಆಕ್ಟು ದೇವದುರ್ಗ ಕ್ಷೇತ್ರದಲ್ಲಿ ಏನ್ ನಡೆದದ? ಇವತ್ತು ಅಟ್ರಾಸಿಟಿ, ಗುಂಡೆ ಆಕ್ಟು, ಇವತ್ತೆಲ್ಲ ಇವತ್ತ ಬಿ ವಿ ನಾಯ್ಕ ಅವರು ಇವತ್ತೇನಪ್ಪ ಅಂದ್ರೆ ಮತ ಕೇಳಕ್ಕೆ ಇವತ್ತ ಸೂಟ್ಕೇಸ್ ತಗೊಂಬಂದಾರ. ಆ ಸೂಟ್ ಕೇಸ್ಗಳಿಗೆ ಏನಾದ್ರೂ ಮರಳಾದ್ರೆ ಖಂಡಿತವಾಗಿ ಮಾನವಿ ಕ್ಷೇತ್ರಕ್ಕೆ ಒಳ್ಳೆ ಕಾಲ ಬರೋದಿಲ್ಲ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅಂಪೈ ಸೌಕರ್ ಅವರು ಬಿ ವಿ ನಾಯ್ಕ ಅವರು ಫೋನ್ ನಾಟ್ ರೀಚೇಬಲ್ ಅವ್ರದ್ದು, ಇವತ್ತು ವೆಂಕಟಪ್ಪ ನಾಯ್ಕ ಯಾವಾಗಲೂ ರೀಚೇಬಲ್ಲು, ಅವ್ರದ್ದು ನಾಟ್ ರೀಚೇಬಲ್ಲು, ನಮ್ದು ರೀಚೇಬಲ್ಲು, ನಿಮ್ಗೆ ಯಾರು ಬೇಕೋ ನೀವು ಅರ್ಥ ಮಾಡ್ಕೋರಿ, ನೀವು ಆಯ್ಕೆ ಮಾಡ್ಕೋರಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.